ರಾಮಾಯಣ ಕಲ್ಪನೆಯು ಸತ್ಯಘಟನೆಯು? ರಾಮಾಯಣ ಐತಿಹಾಸಿಕ ಅಂತ ಒಪ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಓಕೆ, ಅದು ಕಾಲ್ಪನಿಕ ಕಥೆ. ಕಾಲ್ಪನಿಕ ಕಥೆ ಅದು ಬಹುಪಾಲು ಕಾಲ್ಪನಿಕ. ರಾಮ ಶಂಭುಕನ ವಧೆ ಮಾಡಿದ್ದಕ್ಕೆ ನೀವು ವಾಲ್ಮೀಕಿನ ಬೈಬೇಕ ರಾಮನ ಬೈಬೇಕ? ಅಲ್ಲ, ರಾಮ ನಾವು ಅದನ್ನ ರೆಕಾರ್ಡ್ ಮಾಡಿದಲ್ಲ ವಾಲ್ಮೀಕಿ, ನಾವು ಅವನಿಗೆ ಧನ್ಯವಾದ ಹೇಳಬೇಕು. ಅವನು ಅದನ್ನ ದಾಖಲಿಸಿದ್ರೆ ಇವ್ ಕೊಲೆ ಮಾಡಿದ್ದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಿದ್ರೆ ಐತಿಹಾಸಿಕ ಅಂತ ಒಪ್ಕೊಳ್ಳಿ. ಅಲ್ಲ, ರಾಮಾಯಣ ಐತಿಹಾಸಿಕ ಅಂತ ಒಪ್ಕೊಳ್ಳಿ. ರಾಮ ಶಂಭುಕನನ್ನ ಕೊಂದಿದ್ದೇ ಸತ್ಯ ಅನ್ನುವುದಾದರೆ ಆಯ್ತು, ರಾಮಾಯಣ ನಿಜ ಘಟನೆ, ಐತಿಹಾಸಿಕ ಘಟನೆ ಅಂತಾಗುತ್ತೆ. ಇಲ್ಲ, ಅದೊಂದು ಕಾಲ್ಪನಿಕ ಕಥೆ ಅನ್ನುವುದಾದರೆ ಶಂಭುಕನನ್ನ ರಾಮ ಯಾಕೆ ಕೊಂದ ಅಂತ ನಾವು ವಾಲ್ಮೀಕಿ ಮಹರ್ಷಿಗಳನ್ನು ಪ್ರಶ್ನೆ ಮಾಡಬೇಕು, ರಾಮನ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಕಾಲ್ಪನಿಕ ಕಥೆ ಅದು. ಎರಡು ಒಂದೇ. ಯಾವುದು? ನೀವು ವಾಲ್ಮೀಕಿ ಪ್ರಶ್ನೆ ಮಾಡಿದ್ರು ಅದೇ, ರಾಮನ್ ಪ್ರಶ್ನೆ ಮಾಡಿದ್ರು ಅದೇ, ವಸ್ತು ಒಂದೇನೆ. ಇದು ಹೆಂಗೆ ವಸ್ತು ಒಂದೇ? ವಸ್ತು ಒಂದೇ ಅಲ್ಲ ಸರ್. ಈಗ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಲ್ಲಿ ಒಂದು ಪಾತ್ರ, ಗಂಡು ಪಾತ್ರ ಹೆಣ್ಣು ಪಾತ್ರದ ಮೇಲೆ ದಬ್ಬಾಳಿಕೆ ಮಾಡಿದರೆ ನಾವು ಪ್ರಶ್ನೆ ಎಸ್ ಎಲ್ ಭೈರಪ್ಪನವ್ರನ್ನೇ ಮಾಡಬೇಕು. ಯಾಕಂದರೆ ಆ ಕಾದಂಬರಿ ಎಸ್ ಎಲ್ ಭೈರಪ್ಪನವರ ಕಲ್ಪನೆ. ಹಾಗೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ರಾಮಾಯಣ ಕಾಲ್ಪನಿಕ ಅನ್ನುವುದಾದರೆ ರಾಮ ಮಾಡಿದ ಅಷ್ಟೂ ಕೆಲಸಗಳಿಗೆ ವಾಲ್ಮೀಕಿ ಮಹರ್ಷಿಗಳೇ ಉತ್ತರದಾಯಿಗಳು? ಯಾಕೆ ವಾಲ್ಮೀಕಿನೇ ತಪ್ಪಿತಸ್ಥ ಅಂತ ಹೇಳಿ ಒಳ್ಳೆಯದು, ಸಂತೋಷ. ವಾಲ್ಮೀಕಿ ಬ್ರಾಹ್ಮಣರು, ವಾಲ್ಮೀಕಿ ಶೂದ್ರರು. ಅಲ್ಲಿ ನಾನು ರಾಮ ಮಂದಿರ ಏಕೆ ಬೇಡ ಅನ್ನೋ ಪುಸ್ತಕದಲ್ಲಿ ದಾಖಲೆ ಕೊಟ್ಟಿದ್ದೀನಿ. ವಾಲ್ಮೀಕಿ ಅವನು ಏನು ಬೆಸ್ತ್ರ ಬೇಡ 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 ಎನ್ನುವ ಮಾತು ಎಲ್ಲೂ ಬಂದಿಲ್ಲ. ಅವನು ಬ್ರಾಹ್ಮಣ ಅಂತಲೇ ಅಲ್ಲಿ ದಾಖಲಾಗಿರೋದು. ಉತ್ತರಕನ್ನಡದಲ್ಲಿ ನೀವು ಕೋಟ್ ಮಾಡಿರೋದು ಓದ್ಬಿಡ್ತೀನಿ. ಬುದ್ಧ ವಾಲ್ಮೀಕಿಗಿಂತ ಹಳಬ, ಬುದ್ಧನಿಂದಾಗಿ ವಾಲ್ಮೀಕಿ ಶಿಕ್ಷಣ ಪಡೆದ. ಇದು ನಿಮ್ದೇನಾ ಕೊಟ್ಟರು? ಹೌದು, ಕರೆಕ್ಟ್. ಯಾಕೆ ಅಂತ ಹೇಳ್ತೀನಿ, ಯಾಕೆ ಹೇಳ್ತೀನಿ ನೀವು ಈಗ ತಾನೇ ಕೇಳಿ ಕೇಳಿ ನಾನು ಹೇಳ್ತೀನಿ, ಕೇಳಿ ಕಂಪ್ಲೀಟ್ ಮಾಡ್ತೀನಿ. ಅರ್ಧ ಗಂಟೆ ಮುಂಚೆ ಹೇಳಿದ್ರಿ. ಓಕೆ, ಬುದ್ಧನ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನ. ಹೌದು. ರಾಮನ ಕಾಲ ಯಾವುದು? ವಾಲ್ಮೀಕಿಯ ಕಾಲ ಯಾವುದು? ನನ್ನ ಪ್ರಕಾರ ದೇಶದಲ್ಲಿ ರಾಮನ ಬಗ್ಗೆ ಅಥೆಂಟಿಕ್ ಆಗಿ ನಿಮ್ಗಿಂತ ಬೇರೆ ಯಾರು ಹೇಳಲ್ಲ ಅನ್ಸುತ್ತೆ. ರಾಮನ ಕಾಲ ಯಾವುದು? ಬುದ್ಧನ ಕಾಲ ಯಾವುದು? ವಾಲ್ಮೀಕಿ ಕಾಲ ಯಾವುದು ಅಂತ? ರಾಮಾಯಣ ರಚನೆಯಾದ ಕಾಲ ಯಾವುದು ನೀವ್ ಹೇಳಿ ಸರ್. ನಾನು ಕೇಳಿ, ನನಗೇನು ಗೊತ್ತಿಲ್ಲ, ರಾಮನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಕ್ರಿಸ್ತ ಪೂರ್ವ ಬುದ್ಧ ಇದ್ದು ಕ್ರಿಸ್ತ ಪೂರ್ವ, ರಾಮಾಯಣ ರಚನೆ ಆಗಿದ್ದು ಕ್ರಿಸ್ತ ಪೂರ್ವ 1ನೇ ಶತಮಾನ ಅಥವಾ ಕ್ರಿಸ್ತ ಶಕ 1ನೇ ಶತಮಾನ ಅಂತ ನಮ್ಮ ದೇಶದ ವಿದ್ವಾಂಸರು ಮತ್ತು ಪಾಶ್ಚಾತ್ಯ ವಿದ್ವಾಂಸರು ನಿರ್ಣಯಕ್ಕೆ ಬಂದಿದ್ದಾರೆ. ಮತ್ತು ಅದು ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ಬಾಯಲ್ಲಿ ಬುದ್ಧನನ್ನು ಬಯಸಿದ್ದಾರೆ. ಯಥಾಯೇ ಚೋರಃ ಸ ತಥಾಯೇ ಬುದ್ಧಃ ತಥಾಗತಂ ನಾಸ್ತಿಕಂ ಅತ್ರ ವಿದ್ಧಿ. ಈ ಬುದ್ಧ ಇದನ್ನೆಲ್ಲ, ಇವನು ಕಳ್ಳ, ಇವನು ನಾಸ್ತಿಕ, ಇವನಿಗೆ ಯಾರಿಗೂ ಗೌರವ ಕೊಡಬೇಡಿ ಅಂತ ರಾಮನ ಬಾಯಿಲಿ ಬುದ್ಧನನ್ನು ಬಯಸಿದ್ದಾರೆ. ಆದ್ದರಿಂದ ರಾಮಾಯಣನ ಒಂದು ಕಾಪಿ ಎಲ್ಲರಿಗೂ ಹಂಚಿಬಿಟ್ರೆ ನಾವು ಸಾರ್ಥಕತೆ ಪಡೆದು ಬಿಡ್ತೀವಿ ಸರ್. ಅಯ್ಯೋ, ಎಲ್ಲ ಕಡೆ ಇದೆ, ಅದಕ್ಕೆ ನೀವು ಕೊಂಡ್ಕೊಳ್ಳಿ. ಮುಂದಿನ ತಿಂಗಳು ನನ್ನ ಪುಸ್ತಕ 4ನೇ ಮುದ್ರಣ ಬರ್ತಾ ಇದೆ, ದಯವಿಟ್ಟು ನೀವೆಲ್ಲ ಕೊಂಡ್ಕೊಳ್ಳಿ. ತಾವು ಹೇಳುವಂಥದ್ದು 1ನೇ ಶತಮಾನದಕ್ಕಿಂತ ಮುಂಚಿನ ಯಾವ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅಂತ ಹೇಳ್ತೀರಿ ನೀವು? ಯಾವ ಹಿಂದೂ ಗ್ರಂಥ? ನನಗೆ ತಿಳಿದಿರೋಷ್ಟು ನಾನು ಹೇಳ್ತಾ ಇದ್ದೀನಿ. ಅಲ್ಲ, ನೀವು ಅಂದ್ರೆ ನನಗೆ ತಿಳಿದಿರೋ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ದೊಡ್ಡ ವಿದ್ವಾಂಸರು ಬರೆದಿರೋ ಅಲ್ಲ, ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. 1ನೇ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ, ಅದೇ ಕ್ರಿಸ್ತಪೂರ್ವ 1ನೇ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅನ್ನೋದು ತಮ್ಮ ಸ್ಟೇಟ್ಮೆಂಟ್, ಹೌದಾ? ಹ್ಮ್, ನನಗೆ ತಿಳಿದ್ರೆ ನಾನು ಹೇಳಿದ್ದೀನಿ, ಹೇಳಿ. ನಿಮ್ಗೆ ಇದ್ದರೆ ಹೇಳಿ ಸರ್. ಈಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.